हाई स्टूडेंट्स वेलकम टू माय चैनल आलोहा दे अकाडमी इवत्तिन सेशन अल्ली नानु प्रॉब्लम्स ऑन एज डिस्कशन माड्ता इद्दीनि एसएससी एग्जाम्स अल्ली आगबहुदु ऐ मीन स्टाफ सेलेक्शन एग्जाम्स हागे निमगे ईग केसेट तुंबा हत्रदल्लिदे ई तर एग्जाम्स इन्नु बेरे बेरे एग्जाम्स अल्ली निमगे प्रॉब्लम्स रिलेटेड टू एज केळ्ता इर्तारे ई तर प्रॉब्लम ना तुंबा ईजियागि हेगे सॉल्व माड्बहुदु अंत नानु ई क्लास अल्ली डिस्कस माड्ता इद्दीनि इल्ली निमगे ओंदु सिंपल मेथड इदे ओके याव तर सिंपल मेथड अंद्रे फस्ट नहीं लाइन बरकोल्बेकु याव तर ईग नोडि यावदो ओंदु एज केळ्ता इर्तारे अंदुकोळ्ळि अल्लि यावदो ओंदु एज कोट्टिर्तारे इन्नु जस्ट ईग 17 एज अंत इरुत्ते दट इस प्रेसेंट एज आगुत्ते अवरु कोट्टिर्तारे प्रेसेंट एज अंत ओके प्रेसेंट एज यावागलू सेंट्रल इरलि हागे निमगे आफ्टर 5 इयर्स अंत कोड्तारे आफ्टर अथवा हेन्स अंत कोड्तारे अदु फ्यूचर इल्लि फ्यूचर एज आगुत्ते ओके अदु राइट साइड इगिरलि ಯಾಕಂದ್ರೆ ನೆಕ್ಸ್ಟ್ ಅಲ್ವಾ ಅದು ನೆಕ್ಸ್ಟ್ ಸ್ಟೇಜ್ ಅಲ್ವಾ ಮುಂದಕ್ಕಿರಲಿ ಅದು ಸೊ ಎಗೋ ಅಂತ ಕೊಡ್ತಾರೆ ಕೆಲವು ಸಾರಿ ಎಗೋ ಆರ್ ಬ್ಯಾಕ್ ಅಂತ ಕೊಡ್ತಾರೆ ಅದು ನಿಮಗೆ ಬ್ಯಾಕ್ ಸೈಡ್ ಇರುತ್ತೆ ಪ್ರೀ ಏಜ್ಗಿಂತ ಬ್ಯಾಕ್ ಇರುತ್ತೆ ದಟ್ ಈಸ್ ಪಾಸ್ಟ್ ಏಜ್ ಅಂತ ಓಕೆ ಈಗ ನಾನು ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಪ್ರೆಸೆಂಟ್ ಏಜ್ ಇದೆ 17 ಸೊ ಬಿಫೋರ್ 17 5 ಇಯರ್ಸ್ ಬ್ಯಾಕ್ ಅಂತ ಹೇಳ್ತಾರೆ ಪಾಸ್ಟ್ ಏಜ್ನ 5 ಇಯರ್ಸ್ ಬ್ಯಾಕ್ ಅದರಲ್ಲಿ ನೀವು ಈ ಥರ ತೊಗೊಳ್ತೀರಾ ಮೈನಸ್ 5 ಮೈನಸ್ 5 ಅಂದರೆ ಎಷ್ಟಾಗುತ್ತೆ ಈಗ 12 ಆಗುತ್ತೆ ಏಜ್ ಸೇಮ್ ಪ್ರಾಬ್ಲಮಲ್ಲಿ ಆಫ್ಟರ್ 10 ಇಯರ್ಸ್ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳೋಣ ಆಫ್ಟರ್ 10 ಅಂದರೆ ಪ್ಲಸ್ 10 ಆಗುತ್ತೆ ಇಟ್ ವಿಲ್ ಬಿ 27 ನೋಡಿ ಈ ಥರ ನೀವು ಡಿಸೈಡ್ ಮಾಡಬೇಕು ಪಾಸ್ಟ್ ಏಜ್ ಆಗ್ಬೋದು ಪ್ರೆಸೆಂಟ್ ಏಜ್ ಕೊಟ್ಟಿದ್ದರೆ ಪಾಸ್ಟ್ ಅಥವಾ ಫ್ಯೂಚರ್ ಏಜ್ ಈ ಥರ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಇಂಟರ್ಲಿಂಕ್ ಇರುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿ ಸಪೋಸ್ ಈಗ ಇಲ್ಲಿ ಪ್ರೆಸೆಂಟ್ ಏಜಲ್ಲಿ ರೇಷಿಯೋನಲ್ಲಿದೆ ಅಂತ ಅಂದ್ಕೊಳ್ಳೋಣ 4:3 ಕೊಟ್ಟಿರ್ತಾರೆ ಸೊ ಆಗ 4:3 ಕೊಟ್ಟಿದ್ರೆ ಸಪೋಸ್ ಇಲ್ಲಿ ನಿಮಗೆ ಕನ್ನಡದಲ್ಲಿ ಅನುಪಾತ ಅಥವಾ ಇಂಗ್ಲೀಷ್ನಲ್ಲಿ ರೇಷಿಯೋ ಅಂತ ನಾವೇನು ಕರಿತೀವಿ ಅದನ್ನು ನಾವು ಈ ಥರ ಬರ್ಕೋಬೋದು 4:3 ಇದ್ದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 4:3 ಐ ಮೀನ್ a:b ಫಾರ್ಮ್ಯಾಟಲ್ಲಿದ್ದರೆ a/b ಅಂತ ತೊಗೊಳ್ತೀವಲ್ಲ ನಾವು ಸಿಮಿಲರ್ಲಿ ವಿ ಕ್ಯಾನ್ ರೈಟ್ 4:3 ಆ್ಯಸ್ 4:3 ಈ ಥರ ನೀವು ರೇಷಿಯೋಸ್ನ ಕನ್ವರ್ಟ್ ಮಾಡ್ಕೊಳ್ತಾ ಸಾಲ್ವ್ ಮಾಡ್ತಾ ಬರೋಣ ಹಾಗೆ ಈಗ ಫಸ್ಟ್ ಪ್ರಾಬ್ಲಮ್ ತೊಗೊಳ್ತಾ ಇದ್ದೀನಿ ತುಂಬ ಈಸಿ ಆಗಿರೋದು ಸೊ ಲೆವೆಲ್ 1 ಇಂದ ಸ್ಟಾರ್ಟ್ ಮಾಡೋಣ ಆಮೇಲೆ ಲೆವೆಲ್ 2 ಲೆವೆಲ್ 3 ಹೀಗೆ ಹೋಗೋಣ ಹಾಗೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಈಗ ಸಪೋಸ್ ಅನ್ನೋನ್ ಥಿಂಗ್ಸ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ ಸೊ ಅನ್ನೋನ್ ಥಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಎಕ್ಸ್ ಅಂತ ತೊಗೊಳ್ಳಿ ಹಾಗೆ ಪ್ರೆಸೆಂಟ್ ಏಜಿಂದ ನೀವೇನಾದರೂ ಪಾಸ್ಟ್ ಏಜ್ಗೆ ಬ್ಯಾಕ್ ಬರ್ತಾ ಇದ್ದರೆ ಎಕ್ಸ್ ಮೈನಸ್ ಎನ್ ಅಂತ ತೊಗೊಳ್ಳಿ ಹಾಗೆ ಇಲ್ಲಿ ಪ್ರೆಸೆಂಟ್ ಏಜಿಂದ ನೀವೇನಾದರೂ ಫ್ಯೂಚರಿಗೆ ಬರ್ತಾ ಇದ್ದರೆ ಅದನ್ನು ಎಕ್ಸ್ ಪ್ಲಸ್ ಎಮ್ ಅಂತ ತೊಗೊಳ್ಳಿ ಈ ಥರ ನೀವು ಇಟ್ಕೊಂಡ್ರೆ ಈಸಿಯಾಗಿ ನೀವು ಯಾವುದೇ ಕ್ವಶನ್ ಕೇಳಲಿ ಏಜ್ ಮೇಲೆ ಸಾಲ್ವ್ ಮಾಡ್ತಾ ಹೋಗ್ತೀರಾ ಈಗ ನೆಕ್ಸ್ಟ್ ಈಗ ನಾನು ಲೆವೆಲ್ 1ನಲ್ಲಿರುವಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಪ್ರಾಬ್ಲಮ್ ಈ ಥರ ಇದೆ ಪ್ರಾಬ್ಲಮ್ ಈ ಥರ ಇದೆ ದಿ ಪ್ರೆಸೆಂಟ್ ಏಜ್ ಆಫ್ ಎ ಆ್ಯಂಡ್ ಬಿ ಆರ್ ಇಂದ ರೇಷ್ಯೋ 4:5 ಅಂತ ಇದೆ ಫಸ್ಟ್ ಇಲ್ಲಿ ನಾವೊಂದು ಲೈನ್ ಪ್ರಿಪೇರ್ ಮಾಡ್ಕೋಣ ಫಸ್ಟ್ ಇಲ್ಲಿ ನಾನು ಪಾಸ್ಟ್ ಏಜ್ ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಪ್ರೆಸೆಂಟ್ ಏಜ್ ಸೆಂಟರಲ್ಲಿ ಇರುತ್ತಿದ್ದು ಹಾಗೆ ಲಾಸ್ಟ್ನಲ್ಲಿ ಫ್ಯೂಚರ್ ಏಜ್ ಇರುತ್ತೆ ಈಗ ಪ್ರಾಬ್ಲಮ್ ನೋಡಿ ಪ್ರೆಸೆಂಟ್ ಏಜಸ್ ಆಫ್ ಎ ಆ್ಯಂಡ್ ಬಿ ಆರ್ 4:5 ಇದೆ ಇಲ್ಲಿ ಬರ್ಕೊಳ್ಳಿ ಪ್ರೆಸೆಂಟ್ ಏಜ್ 4:5 ಓಕೆ ನೆಕ್ಸ್ಟ್ ಅಲ್ಲಿ ಆಫ್ಟರ್ 5 ಇಯರ್ ಆಫ್ಟರ್ ಅಂತ ಒಂದು ವರ್ಡ್ ಇಂಪಾರ್ಟೆಂಟು ಆಫ್ಟರ್ ಅಂತಾರೆ ಮುಂದೆ ಹೋಗ್ಬೇಕು ನೀವು ದಟ್ ಈಸ್ ಇಲ್ಲಿ ಆಫ್ಟರ್ 5 ಇಯರ್ಸ್ ಅಂದರೆ ಪ್ಲಸ್ 5 ಆಗುತ್ತೆ ಆಫ್ಟರ್ 5 ಇಯರ್ ದೇ ವಿಲ್ ಬಿ ಇನ್ ದ ರೇಷ್ಯೂ 5:6 ಓಕೆ ಆಫ್ಟರ್ 5 ಇಯರ್ಸ್ ಫ್ಯೂಚರ್ ಏಜ್ ಆಗುತ್ತೆ 5:6 ಇದೆ ದಿ ಪ್ರೆಸೆಂಟ್ ಏಜ್ ಆಫ್ ಎ ದಿಸ್ ಕ್ವಶನ್ ಮಾರ್ಕ್ ಫೈಂಡ್ ಔಟ್ ಮಾಡಬೇಕು ಪ್ರೆಸೆಂಟ್ ಏಜ್ ಆಫ್ ಎ ದಿಸ್ ಇಸ್ ಎ ದಿಸ್ ಬಿ ಅಂತ ಅಂದ್ಕೊಳ್ಳೋಣ ನಮಗೆ ಇಲ್ಲಿ ಪಾಸ್ಟ್ ಏಜ್ ಬೇಕಾಗಿಲ್ಲ ಜಸ್ಟ್ ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ ಫ್ಯೂಚರ್ ಏಜ್ ಇದೆ ಅಂದರೆ ಏಜ್ ಫೈಂಡ್ ಔಟ್ ಮಾಡಬೇಕು ಎದು ಎಷ್ಟಾಗಿದೆ ಅಂತ ಎಷ್ಟಾಗುತ್ತೆ ಅಂತ ಈಗ ಫಸ್ಟ್ ನಾವು ಈ ಥರ ಮಾಡ್ಕೊಳ್ಳೋಣ ಫಸ್ಟ್ ನಾವು ಪ್ರೆಸೆಂಟ್ ಏಜ್ದು ಈ ಥರ ರೇಷ್ಯೋ ತೊಗೊಳ್ಳೋಣ 4:5 ಅಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಪ್ಲಸ್ 5 ಅಂದರೆ ಆಫ್ಟರ್ 5 ಇಯರ್ಸ್ ಅಂತ ಅರ್ಥ ಹಾಗಾಗಿ 4:5:5 ಓಕೆ ಇಬ್ಬರಿಗೂ ಅಂದರೆ ಪರ್ಸನ್ ಎ ಪರ್ಸನ್ ಬಿ ಎರಡಕ್ಕೂ ನಾವು ಪ್ಲಸ್ 5 ಮಾಡ್ಕೋಬೇಕು ಯಾಕಂದರೆ ಫ್ಯೂಚರ್ ಏಜು ಎಷ್ಟಿದೆ ದಿಸ್ ಈಸ್ ಈಕ್ವಲ್ ಟು 5:6 5 ವರ್ಷ ಆದಮೇಲೆ
5:6 ಅಲ್ಲಿದೆ ಫ್ಯೂಚರ್ ಏಜ್. ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ ಏಜ್ ಆಫ್ ದಿ ಪರ್ಸನ್ ಎ. ಸೊ ಈಗ ನಿಮಗೆ ಗೊತ್ತಿದೆ ಎ ಇಸ್ ಟು ಬಿ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಬೈ ಬಿ. ಲೈಕ್ ದ್ಯಾಟ್ ಯು ಕ್ಯಾನ್ ರೈಟ್ 4x ಪ್ಲಸ್ 5 ಡಿವೈಡೆಡ್ ಬೈ 5x ಪ್ಲಸ್ 5, ದಿಸ್ ಈಸ್ ಈಕ್ವಲ್ ಟು 5/6. ನೆಕ್ಸ್ಟ್ ಸ್ಟೆಪ್ನಲ್ಲಿ ಜಸ್ಟ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ಥರ. ಸೊ 6 × 4x + 5 = ಈಗ ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ 5 × 5x + 5 ಆಗ್ತದೆ. 6 × 4x ಮತ್ತು 5 ಮಲ್ಟಿಪ್ಲೈ ಮಾಡಿ 24x + 30 ಆಗುತ್ತೆ. ಅದೇ ಥರ 5 × 5x ಮತ್ತು 5 ಮಲ್ಟಿಪ್ಲೈ ಮಾಡಿ 25x + 25 ಆಗುತ್ತೆ. ಇಲ್ಲಿ ಗಮನಿಸಿ, ನೀವು ಸೇಮ್ ಟರ್ಮ್ಸ್ ಇದೆ, ಒಂದು ಕಡೆ ತೊಗೊಳ್ಳಿ 24x - 25 ಆಗುತ್ತೆ. 25 ಎಲ್ ಎಚ್ ಎಸ್ ಬಂದಿದ್ದರಿಂದ ಮೈನಸ್ ಆಗಿದೆ. ಆರ್ ಎಚ್ ಎಸ್ ಅಲ್ಲಿ 25 ಇದೆ ಆಲ್ರೆಡಿ. ಸೊ 30 ಇದೆಯಲ್ಲ, ಇದನ್ನು ಇಲ್ಲಿ ತೊಗೊಳ್ಳಿ ಆರ್ ಎಚ್ ಎಸ್ಗೆ. ಇಟ್ ವಿಲ್ ಬಿಕಮ್ಸ್ -30. ಅರ್ಥ ಆಗ್ತಾ ಇದೆ ಅನಿಸ್ತಾ ಇದೆ. ಸೊ ಈಗ ಅಲ್ಲಿ 25 - 25 + 24 ವಿಲ್ ಬಿ -x, ಅಂದರೆ 1x. ಇದು 1 ನೀವು ಬರೀಲಿಲ್ಲ ಅಂದರೂ ನಡೆಯುತ್ತೆ. ಓಕೆ, ಇಲ್ಲಿ -30 + 25 ಇಟ್ ವಿಲ್ ಬಿ -5 ಆಗ್ತದೆ. ಸೊ ಬೋತ್ ಸೈಡ್ ಇಲ್ಲಿ ನಮಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಒಂದು ಸಿಗ್ತಾ ಇದೆ, x = 5. ಸೊ ಜಸ್ಟ್ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಅಷ್ಟೇ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ನೋಡಿ, ದ ಪ್ರೆಸೆಂಟ್ ಏಜ್ ಆಫ್ ಎ ಬೇಕಾಗಿದೆ ನಮಗೆ. ಫಸ್ಟ್ ಪ್ರೀ ಏಜಿಗೆ ಬನ್ನಿ, ಎಷ್ಟಿದೆ ಅವ್ರದ್ದು ಏಜು? ಓಕೆ, ನಾವು ತೊಗೊಂಡಿದ್ದೀವಿ ಇಲ್ಲಿ ಪ್ರೀ ಏಜ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ 4x = 5x ಅಂತ. ನೋಡಿ, ದಿಸ್ ಈಸ್ ಏಜ್ ಆಫ್ ಎ ಆ್ಯಂಡ್ ದಿಸ್ ಇಸ್ ಏಜ್ ಆಫ್ ಬಿ ಆಗುತ್ತೆ. ಏಜ್ ಆಫ್ ಎ ಇಲ್ಲಿ 4x ಇದೆ. ದೇರ್ ಫೋರ್ 4x = 4 × ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? ಸಿ, ಇಟ್ ಈಸ್ 5. ಇನ್ಸ್ಟೆಡ್ ಆಫ್ ಎಕ್ಸ್ ಯು ಹ್ಯಾವ್ ಟು ರೈಟ್ 5 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 4 × 5 = 20 ಆಯಿತು. ಏಜ್ ಆಫ್ ಎ ಏನು ಬರ್ತಾ ಇದೆ ಈಗ ನಮಗೆ? 20. ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು. ಹಾಗೆ ಬಿ ಕೇಳಿದ್ರೆ ಬಿ ಕೂಡ ನೀವು ಮಾಡ್ಬೋದು. ಈ ಥರ ಸಿಂಪಲಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತಾ ಇದ್ದೀನಿ. ಸಿ, ಪ್ರಾಬ್ಲಮ್ ಈ ಥರ ಇದೆ. ದಿ ರೇಷಿಯೋ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಅಂಜು ಆ್ಯಂಡ್ ಸಂಧ್ಯಾ ಈಸ್ 13:17 ರೆಸ್ಪೆಕ್ಟಿವ್ಲಿ. 4 years ಎಗೋ ದಿ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದರ್ ಏಜಸ್ ವಾಸ್ 11:15. ವಾಟ್ ವಿಲ್ ಬಿ ದ ರೆಸ್ಪೆಕ್ಟಿವ್ಲಿ ರೇಷಿಯೋ ಆಫ್ ದರ್ ಏಜಸ್ 6 years ಹೆನ್ಸ್ ಅಂತ ಇದೆ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಏನು ನೋಡಬೇಕಂದ್ರೆ, ಫಸ್ಟ್ ನೋಡಿ ಇಲ್ಲಿ, ಓಕೆ, 4 years ಎಗೋ, ಎಗೋ ಅನ್ನೋದು ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ. ಹಾಗೆ ಇಲ್ಲಿ ಹೆನ್ಸ್ ಅಂತ ಇದೆ. ಎಗೋ ಅಂದರೆ ನೀವು ಬ್ಯಾಕ್ ಸೈಡ್ ಹೋಗ್ತೀರಾ, ಹೆನ್ಸ್ ಅಂದರೆ ನೀವು ಮುಂದೆ ಹೋಗ್ತೀರಾ, ಓಕೆ, ಅಂದರೆ ಫ್ಯೂಚರ್ಗೆ ಹೋಗ್ತೀರಾ. ಓಕೆ, ಈಗ ಪ್ರಾಬ್ಲಮ್ ನೋಡೋಣ ಯಾವ ಥರ ಬರ್ಕೊಳ್ಬೇಕಂತ. ಫಸ್ಟ್ ನಾನು ಬರ್ಕೊಳ್ತಾ ಇದ್ದೀನಿ ಸೆಂಟ್ರಲ್ಲಿ. ಯಾವಾಗಲೂ ನಮಗೆ ಪ್ರೀ ಏಜ್ ಇರುತ್ತೆ, ಬ್ಯಾಕ್ ಸೈಡಲ್ಲಿ ನಮಗೆ ಪಾಸ್ಟ್ ಏಜ್ ಇರುತ್ತೆ, ನೆಕ್ಸ್ಟ್ ರೈಟ್ ಸೈಡ್ಗೆ ಫ್ಯೂಚರ್ ಇರುತ್ತೆ, ಫ್ಯೂಚರ್ ಏಜ್. ಓಕೆ, ಈಗ ಪ್ರಾಬ್ಲಮಲ್ಲಿ ಅನಲೈಸ್ ಮಾಡೋಣ. ಫಸ್ಟು, ದಿ ರೇಷಿಯೋ ಆಫ್ ದಿ ಪ್ರೆಸೆಂಟ್ ಏಜಸ್ ಆರ್ ಅಂಜು ಆ್ಯಂಡ್ ಸಂಧ್ಯಾ ಈಸ್ 13:17 ಇದೆ. ರೈಟ್ ಡೌನ್ ದ ಪ್ರೀ ಏಜ್ 13:17. 4 years ಎಗೋ, ದಟ್ ಈಸ್ 4 years ಎಗೋ ಅಂದರೆ ಬ್ಯಾಕ್ ಪಾಸ್ಟ್ ಏಜಿಗೆ ಬರಬೇಕು ನೀವೀಗ. 4 years ಎಗೋ ಅಂದರೆ -4. ರೇಷಿಯೋ ಏನಿದೆ, 4 years ಬ್ಯಾಕ್ ಇದೆ ನಮಗೆ. ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದರ್ ಏಜಸ್ ವಾಸ್ 11:15 ಇದೆ. ಓಕೆ, ವಾಟ್ ವಿಲ್ ಬಿ ದ ರೆಸ್ಪೆಕ್ಟಿವ್ಲಿ ರೇಷಿಯೋ ಆಫ್ ದರ್ ಏಜಸ್ 6 years ಹೆನ್ಸ್. ಓಕೆ, 6 years ಹೆನ್ಸ್ ಅಂದರೆ ನೀವು ಫ್ಯೂಚರ್ಗೆ ಹೋಗಬೇಕು. +6 ಆಗುತ್ತೆ ಇಲ್ಲಿ. ವಿ ಹೌ ಟು ಫೈಂಡ್ ಫ್ಯೂಚರ್ ಏಜ್. ಓಕೆ, ನಾವು ಚೆಕ್ ಮಾಡ್ತಾ ಹೋಗೋಣ. ಪ್ರೀ ಏಜ್ ತೊಗೊಳ್ಳೋಣ. 13x = 17x ಅಂತ ಇರಲಿ. ಗಮನಿಸ್ತಾ ಇದ್ದೀರಾ ನೀವಿಲ್ಲಿ ಬ್ಯಾಕ್ ಇದೆ ಏಜ್, ಅಂದರೆ ಎಗೋ -4 ಇದೆ. ದೇರ್ ಫೋರ್ ನಾವು ಈ ಥರ ಬರ್ಕೊಳ್ತೀವಿ, 13x - 4 = 17x - 4. ದಟ್ ಈಸ್ 4 years ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. 4 years ಬ್ಯಾಕಲ್ಲಿ ಪಾಸ್ಟ್ ಏಜ್ದು ರೇಷಿಯೋ ಏನಿದೆ? 11:15 ಇದೆ. ದಿಸ್ ಈಸ್ ಈಕ್ವಲ್ ಟು ದಿಸ್ ಮಚ್.
ಈಗ ಆ್ಯಸ್ ಯೂಶ್ವಲ್ ಮೆಥಡ್ ಬನ್ನಿ, ನೀವು ಜಸ್ಟ್ ಎ ಈಸ್ ಟು ಬಿ ಇದ್ದರೆ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಎ ಬೈ ಬಿ ಆ ಥರ ಬರ್ಕೊಳ್ಳಿ. 11 ಡಿವೈಡೆಡ್ ಬೈ 15 ಈಕ್ವಲ್ಸ್ 13 ಎಕ್ಸ್ ಮೈನಸ್ 4 ಡಿವೈಡೆಡ್ ಬೈ 17 ಎಕ್ಸ್ ಮೈನಸ್ 4 ಇದೆ. ಈಗ ಜಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಫಸ್ಟು ನಾವು ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 11 ಇಂಟು 17 ಎಕ್ಸ್ ಮೈನಸ್ 4 ಈಕ್ವಲ್ಸ್. ನೆಕ್ಸ್ಟ್ ಈಗ ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 15 ಇಂಟು 13 ಎಕ್ಸ್ ಮೈನಸ್ 4. ಈಗ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲಿಕೇಶನ್ ಗೊತ್ತಿದೆ ನಿಮಗೆ, 11 ಇಂಟು 17 ಎಕ್ಸ್ ಎಷ್ಟಾಗುತ್ತೆ, 187 ಎಕ್ಸ್ ಮೈನಸ್ 11 ಫೋರ್ಸ 44, ಮೈನಸ್ ಇರೋದ್ರಿಂದ ಹಾಗೆ ಮೈನಸ್ ತೊಗೊಳ್ಳಿ. 15 ಇಂಟು 13 ಎಕ್ಸ್ ವಿಲ್ ಬಿಕಮ್ಸ್ 195 ಎಕ್ಸ್ ಮೈನಸ್ 60 ಆಯಿತು. ಈಗ ಸೇಮ್ ಟರ್ಮ್ಸ್ ಒಂದೇ ಕಡೆ ತೊಗೊಳ್ಳಿ. ಈಗ ಸೇಮ್ ಟರ್ಮ್ಸ್ ಅಂದರೆ ಈ ಕಡೆ 187 ಇದೆ ಎಲ್ ಎಚ್ ಎಸ್ ಅಲ್ಲಿ, ಆರ್ ಎಚ್ ಎಸ್ ಅಲ್ಲಿ 195 ಇದೆ ಅಲ್ಲ, ಈ ಕಡೆ ತೊಗೊಳ್ಳಿ 195 ಮೈನಸ್ ಆಗುತ್ತೆ, ಮೈನಸ್ 195 ಎಕ್ಸ್ ದಿಸ್ ಈಸ್ ಈಕ್ವಲ್ ಟು ಮೈನಸ್ 60 ಪ್ಲಸ್ 44 ಆಗುತ್ತೆ. ಇಲ್ಲಿ ಮೈನಸ್ 44 ಇದೆ, ಆರ್ ಎಚ್ ಎಸ್ ತೊಗೊಂಡಿದ್ದೀವಿ ಪ್ಲಸ್ 44 ಆಗ್ತಾ ಇದೆ. ಓಕೆ, ಈಗ ಇಲ್ಲಿ ಸೇಮ್ ಟರ್ಮ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ ಅಲ್ಲ, ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. 187 ಎಕ್ಸ್ 195 ಎಕ್ಸ್ ಮೈನಸ್ ಇದೇನೆ, ಓಕೆ ಸಬ್ಟ್ರಾಕ್ಟ್ ಮಾಡಿ, 800 ಆಗುತ್ತೆ ವಿತ್ ಮೈನಸ್. ಸೊ ಇಲ್ಲಿ ಮೈನಸ್ 8 ಎಕ್ಸ್ ಇದೆ, ಇಲ್ಲಿ ಸಿಂಪ್ಲಿಫೈ ಮಾಡಿ ಮೈನಸ್ 60 ಪ್ಲಸ್ 44 ಅಲ್ಲ, ಓಕೆ 16 ಆಗ್ತಿದೆ, ಮೈನಸ್ 16 ಆಗುತ್ತೆ, ದಿಸ್ ಈಸ್ ಈಕ್ವಲ್ ಟು ಮೈನಸ್ 16. ಸೊ ಹಾಗೆ ಮೈನಸ್ ಬೋತ್ ಸೈಡ್ ಕ್ಯಾನ್ಸಲ್ ಆಗ್ತಿದೆ, ರಿಮೈನಿಂಗ್ ಇಲ್ಲಿ ನಮಗೆ 8 ಎಕ್ಸ್ ಈಕ್ವಲ್ಸ್ 16 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಈಸ್ ವಾಟ್ ವಿಲ್ ಬಿ ದ ರೆಸ್ಪೆಕ್ಟಿವ್ಲಿ ರೇಷ್ಯೋ ಆಫ್ ದರ್ ಏಜಸ್ 6 ಇಯರ್ಸ್ ಹೆನ್ಸ್. 6 ಇಯರ್ಸ್ ಹೆನ್ಸ್ ಅಂದರೆ ಆಫ್ಟರ್ 6 ಇಯರ್ಸ್ ಅಂತ ಅರ್ಥ. ಜಸ್ಟ್ ನಾವೀಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಈಗ ಮತ್ತೆ ಪ್ರಾಬ್ಲಮ್ ಹತ್ರ ಹೋಗೋಣ. ಇಲ್ಲಿ ನಾವು ಫಸ್ಟ್ ಪ್ರೀ ಏಜ್ ಇಟ್ಕೊಂಡಿದ್ವಲ್ಲ ಇಲ್ಲಿ, ಓಕೆ 13 ಎಕ್ಸ್ ಈಸ್ ಟು 17 ಎಕ್ಸ್ ಅಂತ ಇದೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ, ಎಷ್ಟಿದೆ ಎಕ್ಸ್ ವ್ಯಾಲ್ಯೂ, ಇಲ್ಲಿ 2 ಇದೆ. ಓಕೆ, ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ ಎಕ್ಸ್, ಇಟ್ ಈಸ್ 13 ಇಂಟು 2 ಇಷ್ಟು 17 ಇಂಟು 2 ಆಗುತ್ತೆ. ಸೊ ನಮಗೆ ಸಿಗ್ತಾ ಇದೆ ಇಲ್ಲಿ 26 ಇಷ್ಟು 34. ಹಾಗೆ ಇಷ್ಟೇ ಅಲ್ಲ ನಮಗೆ ಬೇಕಾಗಿರೋದು, ಜಸ್ಟ್ ಇದು ಪ್ರೀ ಏಜ್ ಆಯಿತು, ದೆನ್ ಆಫ್ಟರ್ 6 ಇಯರ್ಸ್ ನೋಡಬೇಕಾಗಿದೆ ನಾವು. ಇಲ್ಲಿ ನೋಡಿ ಪ್ಲಸ್ 6 ಇದೆ ಅಲ್ಲ, ಆಫ್ಟರ್ 6 ಇಯರ್ಸ್ ಅಂದರೆ ಪ್ಲಸ್ 6 ಮಾಡಿ ಇಟ್ ವಿಲ್ ಬಿ 12. ಓಕೆ, ಒನ್ ಕ್ಯಾರಿ 32 ಆಯಿತು, ಇಲ್ಲೂ ಕೂಡ ನೀವು 6 ಆ್ಯಡ್ ಮಾಡಿ 10, ಒನ್ ಕ್ಯಾರಿ 40 ಆಯಿತು. ಸೊ ಇಲ್ಲಿ ಫಸ್ಟ್ ಇಲ್ಲಿ ಏಜ್ 32 ಇದೆ, ಇಲ್ಲಿ 40 ಇದೆ. ಸೊ ರೇಷಿಯೋ ಸಿಗ್ತಾ ಇದೆ ನಿಮಗೆ, 18 ಇಂದ ಡಿವೈಡ್ ಮಾಡಿ, ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 8. ಓಕೆ, ನಮಗೆ ಇಲ್ಲಿ ಎಷ್ಟು ಸಿಗುತ್ತೆ, 4 ಇಸ್ ಟು 5 ಸಿಗ್ತಾ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ 4 ಇಸ್ ಟು 5 ಬರ್ತಾ ಇದೆ ಫ್ಯೂಚರ್ ಏಜ್ ನಮಗೆ. ಆ್ಯಂಡ್ ದಿಸ್ ಈಸ್ ಅ ವೇ ಆಫ್ ಡೂಯಿಂಗ್ ದಿಸ್ ಪ್ರಾಬ್ಲಮ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ಈ ಪ್ರಾಬ್ಲಮ್ ಈ ಥರ ಇದೆ, ದಿ ರೇಷಿಯೋ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಟೂ ಬ್ರದರ್ಸ್ ಈಸ್ 1:2 ಆ್ಯಂಡ್ 5 ಇಯರ್ಸ್ ಬ್ಯಾಕ್ ದಿ ರೇಷಿಯೋ ವಾಸ್ 1:3. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 5 ಇಯರ್. ಸೊ ಇದು ಕೂಡ ಸಿಂಪಲ್ ಆಗಿದೆ, ಜಸ್ಟ್ ಏನು ಟ್ರೈ ಮಾಡೋಣ. ಫಸ್ಟ್ ಒಂದು ಲೈನ್ ಬರ್ಕೊಳ್ತೀರ ನೀವು ಈ ಥರ, ಪ್ರೆಸೆಂಟ್ ಏಜ್ ದಿಸ್ ಇಸ್ ಪಾಸ್ಟ್ ಏಜ್ ಆ್ಯಂಡ್ ಈ ಕಡೆ ಫ್ಯೂಚರ್ ಏಜ್. ಓಕೆ, ಈ ಥರ ನೀವು 3 ಪಾರ್ಟ್ಸ್ ಬರ್ಕೊಟ್ರೆ ತುಂಬ ಈಸಿ ಆಗುತ್ತೆ. ಈಗ ಪ್ರಾಬ್ಲಮ್ ನೋಡೋಣ ಇನ್ನೊಂದ್ಸರಿ, ದಿ ರೇಷಿಯೋ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಟೂ ಬ್ರದರ್ಸ್ ಈಸ್ 1:2 ಇದೆ. ಪ್ರೆಸೆಂಟ್ ಏಜ್ ಮೆನ್ಷನ್ ಮಾಡ್ತಾ ಇದ್ದೀನಿ, 1:2 ಇದೆ. ಹಾಗೆ ಇಲ್ಲಿ ಇನ್ನೊಂದು ವರ್ಡ್ ಇದೆ, ಅದು ಕರೆಕ್ಟಾಗಿ ನೋಡಿ, ಇಲ್ಲಿ 5 ಇಯರ್ಸ್ ಬ್ಯಾಕ್ ಅಂತ ಇದೆ. ಇಲ್ಲಿ 5 ಇಯರ್ಸ್ ಬ್ಯಾಕ್ ಅಂದರೆ ವಾಪಸ್ ಈ ಕಡೆ ಬರಬೇಕು, ದಟ್ ಈಸ್ ಮೈನಸ್ 5 ಅಂತ ತಗೊಳ್ಳಿ. 5 ಇಯರ್ಸ್ ಬ್ಯಾಕ್ ದ ರೇಷಿಯೋ ವಾಸ್ 1:3 ಅಂತ ಇದೆ, ದಿಸ್ ಈಸ್ 1:3 5 ಇಯರ್ಸ್ ಬ್ಯಾಕ್. ಆ್ಯಂಡ್ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 5 ಇಯರ್. ಆಫ್ಟರ್ ಅನ್ನೋ ಒಂದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ, ಆಫ್ಟರ್ ಅಂದರೆ ನೀವು ಮುಂದೆ ಹೋಗಬೇಕು, ದಟ್ ಈಸ್ ಆಫ್ಟರ್ 5 ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೇರ್ ಏಜಸ್ ಆಫ್ಟರ್ 5 ಇಯರ್ಸ್ ಯಾವ ರೇಷಿಯೋನಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ ಈಗ ನಾವು. ಓಕೆ, ಈಗ ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಫಸ್ಟ್ ಇಲ್ಲಿ ಪ್ರೀ ಏಜ್ ಇದೆ 1:2, ಲೆಟ್ ಇಟ್ ಬಿ 1x ಈಸ್ ಟು 2x ಅಂತ ಅಂದ್ಕೊಳ್ಳೋಣ.
ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಮಗೆ ಪಾಸ್ಟ್ ಏಜ್ ಇದೆ 1:3 ಅಂತ. ಓಕೆ, ಇದು ಹೇಗಿದೆ ಅಂತ ಅಂದರೆ ಪಾಸ್ಟ್ ಏಜ್ ಅಂದರೆ -5 ಅಂತ ಇದೆ ಇಲ್ಲಿ. -5 ಅಂದರೆ 5 ವರ್ಷದ ಹಿಂದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, 1x-5:2x-5 ಅಂತ ಮಾಡ್ಕೊಳ್ತೀವಿ. 5 ಇಯರ್ಸ್ ಕೆಳಗೆ ಅಂತ ಅರ್ಥ, ಹಿಂದೆ. ಎಷ್ಟಿದೆ ಪಾಸ್ಟ್ ಏಜಿಂದು ರೇಷಿಯೋ ಅಂದರೆ 1:3 ಇದೆ. ಓಕೆ, ಈಗ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ a:b ಕ್ಯಾನ್ ಬಿ ರಿಟನ್ ಆ್ಯಸ್ a/b ಅಂತ. ಸಿಮಿಲರ್ಲಿ 1/3 ಆಗುತ್ತೆ ಇದು. ದಿಸ್ ಈಸ್ ಈಕ್ವಲ್ ಟು 1x ಮೀನ್ಸ್ ಇಟ್ ಈಸ್ x ಓನ್ಲಿ, -5/2x-5 ಆಗುತ್ತೆ. ಈಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈ ಥರ 1 ಇಂದ ನೀವು ಏನು ಮಲ್ಟಿಪ್ಲೈ ಮಾಡಿದ್ರು ಅದೇ ಬರುತ್ತೆ. 2x-5 = ಈ ಥರ ಮಲ್ಟಿಪ್ಲೈ ಮಾಡಿ 3x-15 ಆಗ್ತಿದೆ. ಸೇಮ್ ಟರ್ಮ್ಸ್ ಈಗ ನಾವು ಒಂದೇ ಕಡೆ ತೊಗೊಳ್ಳೋಣ. ಸೇಮ್ ಟರ್ಮ್ಸ್ ಯಾವ್ಯಾವುದಿದೆ, 2x ಮತ್ತು 3x ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2x ಇದೆ. 3x ಏನಾದರೂ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಇಟ್ ವಿಲ್ ಬಿ -3x = ಇಲ್ಲಿ -15 ಇದೆ ಆಲ್ರೆಡಿ. ಓಕೆ, ಇದನ್ನು RHS-ಗೆ ತೊಗೊಳ್ಳಿ. ಇಟ್ ವಿಲ್ ಬಿಕಮ್ಸ್ +5. ಇಲ್ಲಿ -x ಆಗುತ್ತೆ, ಸಬ್ಟ್ರಾಕ್ಟ್ ಮಾಡಿ. ದಿಸ್ ಈಸ್ ಈಕ್ವಲ್ ಟು -10. ಸೊ ಬೋತ್ ಸೈಡಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ. x = ಎಷ್ಟು ಬರ್ತಿದೆ, x = 10 ಆಗ್ತಿದೆ. ಸೊ ನಮಗೆ ಬೇಕಾಗಿರೋದೇನು, ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 5 ಇಯರ್ಸ್ ಅಂತ ಇದೆ. ಫಸ್ಟ್ ನಾವು ನೆಕ್ಸ್ಟ್ ಈಗ ಬ್ಯಾಕ್ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನಾವು ಪ್ರೀ ಏಜಸ್ನ ನಾವು ಫಸ್ಟು 1x·2x ಅಂತ ತೊಗೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಈಸ್ 1:10 ಆಗುತ್ತೆ. ಇಷ್ಟು ಎಕ್ಸ್ ವ್ಯಾಲ್ಯೂ ನಾವು 10 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10·2 = 20 ಆಗುತ್ತೆ. ಇದು ಪ್ರೆಸೆಂಟ್ ಏಜು. ನಾವು ಆಫ್ಟರ್ 5 ಇಯರ್ಸ್ ನೋಡಬೇಕಾಗಿದೆ. ಅಂದರೆ ಈ 5 ಏನಿದೆ, 10 ಮತ್ತು 20ಗೆ ಆ್ಯಡ್ ಮಾಡಬೇಕಾಗತ್ತೆ ಆಫ್ಟರ್ ಫ್ಯೂಚರ್ ಏಜ್ ನೋಡಬೇಕಂದ್ರೆ. ಸೊ ಇಲ್ಲಿ 10+5 ಆಗುತ್ತೆ, −20+5. ದಿಸ್ ಈಸ್ 15 ಆ್ಯಂಡ್ ದಿಸ್ ಈಸ್ 25. ಹಾಗೇ ಇಲ್ಲಿ ರೇಷ್ಯೂ ಕೇಳಿದಾರಲ್ವ ಅವರು, ಸೊ ಕ್ಯಾನ್ಸಲ್ ಮಾಡಿ. 5 3 = 5 5 ದಿಸ್ ಈಸ್ ದ ಫ್ಯೂಚರ್ ಏಜ್ ರೇಷ್ಯೂ. ಸಬ್ಸ್ಟಿಟ್ಯೂಟ್ ಹಿಯರ್ 3:5. ಸೊ ಇಷ್ಟು ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಓಕೆ, ಪ್ರಾಬ್ಲಮ್ ನೋಡೋಣ ಈಗ. ಈ ಥರ ಇದೆ ಪ್ರಾಬ್ಲಮ್ ನೋಡಿ, ಈ ಥರ ಇದೆ. ರಾಜುಸ್ ಪ್ರೆಸೆಂಟ್ ಏಜ್ ಈಸ್ 6 ಇಯರ್ಸ್. ಹಿಸ್ ಬ್ರದರ್ಸ್ ಏಜ್ ಈಸ್ 3 ಟೈಮ್ಸ್ ದಟ್ ಆಫ್ ರಾಜುಸ್ ಏಜ್. ಫೈಂಡ್ ಹಿಸ್ ಬ್ರದರ್ಸ್ ಏಜ್ ಆಫ್ಟರ್ 3 ಇಯರ್ಸ್ ಅಂತ ಇದೆ. ಸೊ ಫಸ್ಟು ಒಂದೊಂದೇ ಡಾಟಾ ತೊಗೊಳ್ಳೋಣ. ಫಸ್ಟ್ ಇಲ್ಲಿ ರಾಜು, ಇಲ್ಲಿ ರಾಜುಸ್ ಬ್ರದರ್ ಅಂತ ಇಟ್ಕೊಳೋಣ. ಇಲ್ಲಿ ಫಸ್ಟ್ ನಮಗೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಾಬ್ಲಮಲ್ಲಿದೆ ರಾಜು ಏಜ್ ಈಸ್ 6 ಇಯರ್ಸ್ ಅಂತ ಇದೆ. ಓಕೆ, ಆ್ಯಂಡ್ ಇಸ್ ಬ್ರದರ್ ಏಜ್ ಈಸ್ 3 ಟೈಮ್ಸ್ ದಟ್ ಆಫ್ ರಾಜು ಏಜ್ ಅಂತ ಇದೆ. ಸೊ ಬ್ರದರ್ ಏಜ್ ಹೇಗೆ ಕೌಂಟ್ ಮಾಡೋದಂದರೆ, ರಾಜು ಏಜ್ಗಿಂತ 3 ಟೈಮ್ಸ್ ಜಾಸ್ತಿ ಇದೆ ಅಂದರೆ 18 ಇಯರ್ಸ್ ಆಯಿತು. ಮಲ್ಟಿಪ್ಲೈ 3 ಟೈಮ್ಸ್, ಮೋರ್ ದ್ಯಾನ್ 3 ಟೈಮ್ಸ್ ಅಂದರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, 18 ಆಯಿತು, 18 ಇಯರ್ಸ್. ಫೈಂಡ್ ಈಸ್ ಬ್ರದರ್ಸ್ ಏಜ್ ಆಫ್ಟರ್ 3 ಇಯರ್ಸ್. ಆಫ್ಟರ್ 3 ಇಯರ್ಸ್ ಅಂದರೆ +3 ಮಾಡಬೇಕು. ಸೊ 18+3 ಇಟ್ ಈಸ್ 21 ಇಯರ್ಸ್. ಓಕೆ, ದಿಸ್ ಈಸ್ ದ ಆನ್ಸರ್.